ಯೋಚನೆ ಮಾಡೋದಿಲ್ಲ. ಹೆಲ್ತಿ ಫ್ಯಾಟ್ ಅಂದಿದ ತಕ್ಷಣ ಓ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ, ಟ್ರೈಗ್ಲಿಸರೈಡ್ಸ್ ಬಂದ್ಬಿಡುತ್ತೆ ಅಂತ ಮಾತಾಡ್ಕೊಡ್ತಿರ್ತಾರೆ. ಹೌದು, ಈಗೇನು ಒಂದು ಏನೋ ಒಂದು 50 ರೂಪಾಯಿ ಕೊಟ್ಟರೆ ಒಂದು ಕಾಲು ಪ್ಯಾಕೆಟ್ ಕೊಡ್ತಾರೆ, ನಿಮ್ಮ ಲೈಫ್ ಎಷ್ಟು ಈಸಿ ಆಗೋಯ್ತು, ನಮ್ಮ ಫಿಂಗರ್ ಡೆಕ್ಸಿಟ್ರಿ ಎಕ್ಸಸೈಸು ಹೋಗ್ಬಿಡ್ತು. ವಾಟರ್, ವಾಟರ್ ಅಂತೂ ಕುಡಿಯೋದು ಅಂತ ಹೇಳಿದ್ರೆ ಜನಕ್ಕೆ ಕಷ್ಟ. ಮೆಕ್ಯಾನಿಕಲ್ ಲೈಫ್ ಅಲ್ವೇ, ಇದನ್ನೆಲ್ಲ ನಮಗೆ ಬಳಸಿ ಆರೋಗ್ಯವಾಗಿರೋಣ. ಹೆಲ್ತಿ ಫ್ಯಾಟ್ಸ್ ಯಾರು ಯೋಚನೆ ಮಾಡೋದಿಲ್ಲ. ಹೆಲ್ತಿ ಫ್ಯಾಟ್ ಅಂದಿದ ತಕ್ಷಣ ಓ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ, ಟ್ರೈಗ್ಲಿಸರೈಡ್ಸ್ ಬಂದ್ಬಿಡುತ್ತೆ ಅಂತ ಮಾತಾಡ್ಕೊಡ್ತಿರ್ತಾರೆ. ಹೌದು, ಹೆಚ್ಚಾಗಿ ತಿಂದರೆ ಬರುತ್ತೆ, ನಿಯಮಿತ ರೀತಿಯಲ್ಲಿ ತಿಂದರೆ ಖಂಡಿತ ಬರೋದಿಲ್ಲ. ಹೆಲ್ತಿ ಫ್ಯಾಟ್ ಸೋರ್ಸಸ್ ಏನು ಮತ್ತು ಅದ್ರ ಕೆಲಸ ಏನು? ಹೆಲ್ತಿ ಫ್ಯಾಟ್ಸು ನಮಗೆ ಜಾಯಿಂಟ್ ಲೂಬ್ರಿಕೇಷನ್, ಜಾಯಿಂಟ್ ಹೆಲ್ತಿಗೆ ಬೇಕಾಗುತ್ತೆ. ಅದು ಏನೋ ನಿಯಮಿತ ರೀತಿಯಲ್ಲಿ ಬೇಕಾಗುತ್ತೆ. ಅದರ ಜೊತೆಗೆ ಅದು ಇನ್ಸುಲೇಷನ್ ಮಾಡುತ್ತೆ, ನಮ್ಮ ದೇಹನ ಯುನೋ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿ ಸಹಾಯ ಮಾಡುತ್ತೆ. ಮತ್ತು ಹೆಲ್ತಿ ಫ್ಯಾಟ್ಸ್ ಆಲ್ಸೋ ಗಿವ್ ಗುಡ್ ಸ್ಕಿನ್. ಓಕೆ, ಜಾಯಿಂಟ್ ಲೂಬ್ರಿಕೇಷನ್ ನಾನು ಮೇಜರ್ ಹೇಳ್ತಿದ್ದೀನಿ, ಜಾಯಿಂಟ್ ಲೂಬ್ರಿಕೇಷನ್ ಹೆಲ್ತಿ ಸ್ಕಿನ್ ಮತ್ತು ವೇಟ್ ಲಾಸ್ ಸಹ ಕೊಡುತ್ತೆ. ಅದರದ್ದು ಏನೋ ನೇಚರೇ ಹಾಗೆ, ಬಟ್ ಸ್ವಲ್ಪನೇ ತಿನ್ಬೇಕು, ಜಾಸ್ತಿ ತಿನ್ನಬಾರ್ದು. ಮತ್ತು ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಹೆಲ್ತಿ ಫ್ಯಾಟ್ಸಿನ ಪ್ರಭಾವ. ಸೊ ಸೋರ್ಸಸ್ ಏನು? ಬಾದಾಮಿ, ಯುನೋ ವಾಲ್ನಟ್ಸು, ಮತ್ತು ಪಂಪ್ಕಿನ್ ಸೀಡ್ಸು, ಏನೋ ಇನ್ನೂ ಸಾಕಷ್ಟು ಸೀಡ್ಸ್ ಸಿಗುತ್ತೆ, ಸಾಕಷ್ಟು ಸೀಡ್ಸ್ ಸಿಗುತ್ತೆ. ಈ ನಡುವೆ ಅಂತೂ ಆಗಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗಂತೂ ಇದು ಮಾರ್ಕೆಟಲ್ಲಿ ಸಿಗ್ತಿರಲಿಲ್ಲ. ಓಕೆ, ಈ ನಾವೇ ಈ ಕಳಂಗ್ರಿ ಹಣ್ಣು ತರ್ತೀವಿ ಅಂತ ಅಂದ್ಕೊಳ್ಳಿ, ಆ ಬೀಜ ಎಲ್ಲ ಕಲೆಕ್ಟ್ ಮಾಡಿಡೋದು ಮತ್ತು ಅದನ್ನು ಬಿಸಿಲಲ್ಲಿಟ್ಟು ಒಣಗಿಸಿ ಅದೊಂದು ಟೈಮ್ ಪಾಸ್ ನಮಗೆ, ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿನ್ನೋದು. ಸೊ ದಟ್ ವಾಸ್ ಅ ಟೈಮ್ ಪಾಸ್ ನಮಗೆ. ಈಗೇನು ಒಂದು ಏನೋ ಒಂದು 50 ರೂಪಾಯಿ ಕೊಟ್ಟರೆ ಒಂದು ಕಾಲು ಪ್ಯಾಕೆಟ್ ಕೊಡ್ತಾರೆ, ನಿಮ್ಮ ಲೈಫ್ ಎಷ್ಟು ಈಸಿ ಆಗೋಯ್ತು, ನಮ್ಮ ಫಿಂಗರ್ ಡೆಕ್ಸಿಟ್ರಿ ಎಕ್ಸಸೈಸು ಹೋಗ್ಬಿಡ್ತು. ಓಕೆ, ಸೊ ಈ ರೀತಿ ಇದನ್ನು ಇವಾಗ ಎಷ್ಟು ಸೇವಿಸಬೇಕು? ಫಿಸ್ಟ್ ಫುಲ್ ನೋಡಿ, ಇದು ಫಿಸ್ಟ್, ಇದು ಹ್ಯಾಂಡು, ಹ್ಯಾಂಡ್ ಅಂದರೆ ಜಾಸ್ತಿ ಆಗುತ್ತೆ, ಫಿಸ್ಟ್ ಅಂದರೆ ಇಷ್ಟೇ ಬರುತ್ತೆ. ಫಿಸ್ಟ್ ಫುಲ್ ಆಫ್ ನಟ್ಸ್ ಇದನ್ನು ಸೇವಿಸೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ, ಮತ್ತು ಇದು ನಾನು ಹೇಳಿದಂಗೆ ಜಾಯಿಂಟ್ಸ್ ಎಲ್ಲ ಹೆಲ್ತಿಯಾಗಿರುತ್ತೆ. ಸೊ ಇದನ್ನು ದಿನ ಸೇವಿಸಬೇಕು, ಹಬ್ಬ ಬಂದಾಗ ಮಾತ್ರ ಸೇವಿಸಬೇಕು ಅಂತ ಅಲ್ಲ. ಓಕೆ, ಅದನ್ನು ನೆನಪಿಟ್ಕೊಳ್ಳಿ. ಸೊ ಈಗ ಆಲ್ಮೆಂಟ್ಸ್ ಪಕ್ಕ ಮಾಡ್ಕೊಳ್ಳಿ. ಓಕೆ, ಒಂದು ಏನೋ 6 to 7 ಆಲ್ಮೆಂಟ್ಸ್ ರಾತ್ರಿ, ಏನೋ ಬಾದಾಮಿ ರಾತ್ರಿ ನೀರಲ್ಲಿ ನೆನೆಸ್ಬಿಡೋದು, ಬೆಳಗ್ಗೆ ಎದ್ದಿದ್ದು ಫಸ್ಟ್ ಬೆಳಗ್ಗೆನೆ. ಓಕೆ, ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆ ಬಿಸಾಕ್ಬಿಟ್ಟು ಹ್ಯಾವ್ ದ ಆಲ್ಮೆಂಟ್ಸ್. ಫೈಬರ್ ಇರುತ್ತೆ, ಮತ್ತು ಅದರಲ್ಲಿರುವಂಥ ಹೆಲ್ತಿ ಫ್ಯಾಟು ಹೊಟ್ಟೆ ಕರಗ್ಸೋಕ್ಕೆ ಟ್ರೈ ಮಾಡುತ್ತೆ, ಐ ಮೀನ್ ಸಹಾಯ ಮಾಡುತ್ತೆ. ಮತ್ತು ಬಾಕಿ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಹೇಳಿದ್ದೀನಿ ನಾನು. ವಾಟರ್, ವಾಟರ್ ಅಂತೂ ಕುಡಿಯೋದು ಅಂತ ಹೇಳಿದ್ರೆ ಜನಕ್ಕೆ ಕಷ್ಟ. ಒಂದೇನಂತ ಹೇಳಿದ್ರೆ ಔಟ್ಸೈಡ್ ಇರ್ತಾರೆ, ರೆಸ್ಟ್ ರೂಮ್ಗೆ ಹೋಗಬೇಕಾಗತ್ತೆ, ಇನ್ಕನ್ವೀನಿಯನ್ಸ್ ಇರುತ್ತೆ, ಅದು ಒಂದು ರೀಸನ್, ಅದು ವ್ಯಾಲಿಡ್ ಇಟ್ಕೊಳ್ಳಿ. ಬಟ್ ನೀವು ಹೆಂಗೋ ಮಾಡಿ ನೀರು ಕುಡಿಲೇಬೇಕಾಗತ್ತೆ, ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಬೇಜಾರು. ಓಕೆ, ಇಲ್ಲ ಮರ್ತೋಗ್ತೀರ, ಇಲ್ಲ ನಿಮ್ಗೆ ಬೈಕೆ ಆಗಲಿಲ್ಲ, ನೀರು ಕುಡಿಬೇಕು ಅಂತ ಆಗಲಿಲ್ಲ. ಸೊ ನೀರು, ಅವರ್ ಬಾಡಿ 70% ಇಸ್ ಮೇಡ್ ಅಪ್ ಆಫ್ ವಾಟರ್. ಪ್ರತಿಯೊಂದು ಸೆಲ್ಗೆ, ಮಸಲ್ಗೆ, ಎಲ್ಲದಕ್ಕೂ ನೀರು ಬೇಕು. ನೀವು ಅದನ್ನು ಕಡಿಮೆ ಕೊಟ್ಟರೆ ನಿಮ್ಮ ದೇಹ ಆಪ್ಟಿಮಲಿ ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ತಲೆ ಸುತ್ತೋದು, ಆಯಾಸ, ಮತ್ತು ತಲೆ ನೋವು, ಎನರ್ಜಿ ಇರೋದಿಲ್ಲ, ಕೋಪ ಬರುತ್ತೆ, ಮತ್ತು ಡೈಜೆಷನ್ ಆಗೋದಿಲ್ಲ, ಮತ್ತು ಬ್ಯಾಡ್ ಬ್ರೆತ್ತು, ಇದೆಲ್ಲ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನೀರು ಕುಡಿಬೇಕು. ಎಷ್ಟು ನೀರು ಕುಡಿತೀರಾ ಈಗ? ಸೊ ಕೆಲವರು 5 ಲೀಟ್ರು, ಬೆಳಗ್ಗೆ ಎದ್ದಿದ ತಕ್ಷಣ 2 ಲೀಟ್ರ್ ಕುಡಿತೀನಿ, ನಿಂತ್ಕೊಂಡು ಕುಡಿಬಾರ್ದಂತೆ, ಕೂತ್ಕೊಂಡು ಕುಡಿಬಾರ್ದಂತೆ, ಬಿಸಿನೀರು ಕುಡಿಬೇಕಂತೆ, ತಣ್ಣೀರು ಕುಡಿಬೇಕಂತೆ, ಫ್ರಿಜ್ಜಲ್ಲಿರೋ ನೀರು ಕುಡಿಬಾರ್ದಂತೆ, ಒಂದಷ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿರುತ್ತೆ ನಿಮಗೆ ಅಲ್ವೇ. 8 ಗ್ಲಾಸ್ ನೀರು ಕುಡೀರಿ. ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ಲೂಕ್ ವಾರ್ಮ್ ವಾಟರ್, ಅದಕ್ಕೆ ಬರೀ ಪ್ಲೇನ್ ವಾಟರ್ ಕುಡೀರಿ ಸಾಕು. ನಿಮ್ಮ ದೇಹ 7 ಅವರ್ಸ್ ಮಲಗಿರ್ತಿರಲ್ಲ, ಡಿಹೈಡ್ರೇಟ್ ಆಗಿಬಿಟ್ಟಿರುತ್ತೆ, ಬಿಕಾಸ್ ನಾವು ನೀರು ಕುಡಿದಿರಲ್ಲ ಬಟ್ ಮಲ್ಕೊಂಡಿರ್ತೀವಲ್ಲ. ಸೊ ಆ ರೆಪ್ಲೆನಿಷ್ ಮಾಡೋದಕ್ಕೆ, ವೇಕಪ್ 1 ಗ್ಲಾಸ್ ನೀರು ಕುಡಿ. ಸೊ ಕೋಲ್ಡ್ ಆಗೋದ್ರೂ ತೊಗೋಬೋದು, ಲೂಕ್ ವಾರ್ಮ್ ಆಗಾದರೂ ತೊಗೋಬೋದು, ಪ್ಲೇನ್ ವಾಟರ್, ಅದು ಗಡ 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 ಅಂತ ಕುಡಿಬಾರ್ದು. ಓಕೆ, ಅದಕ್ಕೆ ಸಿಟ್ ಡೌನ್, ಎಂಜಾಯ್ ದ ವಾಟರ್. ಓಕೆ, ಸಿಪ್ ಮಾಡಿ,
ಸಿಪ್ ಮಾಡಿ. ನೆಕ್ಸ್ಟ್ ಹೋಗಿ ಬ್ರಷ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಗ್ಲಾಸ್ ನೀರಿನಲ್ಲಿ ನೀವು ನಿಂಬೆಹಣ್ಣು ಜ್ಯೂಸ್ ತೊಗೋಬೋದು. ತಿರ್ಗಾ ಹನಿ ಹಾಕ್ಲಾ, ಹನಿ ಹಾಕಬಾರ್ದ ಅದನ್ನೆಲ್ಲ ಕೇಳ್ತೀರ. ಹನಿ ಬೇಡ, ಓಕೆ. ಹನಿಯಲ್ಲೂ ಕ್ಯಾಲರೀಸ್ ಇರುತ್ತೆ. ಸೊ ಒಕೇಶ್ನಲಿ 2-3 times ಇನ್ನು ವೀಕ್ ಆದರೆ ಓಕೆ. ಸೊ ಲೆಮನ್ ವಾಟರು ಅನ್ನು ಸ್ಲೋ ಆಗಿ ಸಿಪ್ ಮಾಡ್ಕೊಳ್ಳಿ. ಸೊ ನಿಮಗೆ ಆ್ಯಸಿಡಿಟಿ ಏನಾದರೂ ಇದ್ದರೆ, ನಿಮ್ಮ ಡಾಕ್ಟರ್ ಬೇಡ ಅಂತ ಹೇಳಿದರೆ ಅದನ್ನು ಏನೋ ತೊಗೊಳಕ್ಕೆ ಹೋಗಬೇಡಿ. ಪ್ಲೇನ್ ಗ್ಲಾಸ್ ಆಫ್ ವಾಟರ್ ಇಸ್ ಓಕೆ. ಸೊ ಈಗ ಡಿಸ್ಟ್ರಿಬ್ಯೂಟ್ ಮಾಡಿ, ರೆಸ್ಟ್ ಆಫ್ ದ 8 glasses ಆಫ್ ವಾಟರ್ ಡಿಸ್ಟ್ರಿಬ್ಯೂಟ್ ಮಾಡಿ. 8 ಪಕ್ಕ. ನೀವು ಆಚೆ ಬಿಸಿಲಲ್ಲಿ ಹೋಗ್ತಿದ್ರೆ, ನೀವು ಸೇಲ್ಸ್ ಪರ್ಸನ್ ಆಗಿದ್ದರೆ, ಮತ್ತು ನೀವು ಎ ಸಿ ರೂಮಲ್ಲಿ ಕೂತಿದ್ರೆ, ಎಕ್ಸಸೈಸ್ ಮಾಡುತ್ತೀರಾ ಅಂತ ಹೇಳಿದ್ರೆ, ನೀವು ಇನ್ನಷ್ಟು ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ. ಓಕೆ. ನಿಮ್ಮ ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ದೇಹ ಡಿಹೈಡ್ರೇಟ್ ಆಗಿದೆ ಅಂತ ಅರ್ಥ. ಸೊ ಅದರಿಂದಾಗಿ ನೀವು ನೀರನ್ನು ಯುನೋ ವಿತೌಟ್ ಫುಗ್ಯಾಟಿಂಗ್ ಹ್ಯಾಬಿಟ್ ರೆಗ್ಯುಲರ್ಲಿ. ಆ್ಯಪ್ಸ್ ಬರುತ್ತೆ ಫೋನಲ್ಲಿ, ಆ್ಯಪಲ್ಲಿ ಯುನೋ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ರಿಮೈಂಡ್ ಮಾಡುತ್ತೆ. ನೀರಿನ ಶಬ್ದನೇ ಬರುತ್ತೆ, ಎವ್ರಿ ಹಾಫ್ ಆನ್ ಅವರ್ ಒನ್ ಅವರ್ಗೂ ಸೆಟ್ ಮಾಡ್ಕೊಳ್ಳಿ. ಅದು ನೀರು ಶಬ್ದ ಟಕ್ 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 ಟಕ ಅಂತ ನೀರು ಶಬ್ದ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಓ ನೀರು ಕುಡಿಬೇಕು ಅಂತ. ಮೆಕ್ಯಾನಿಕಲ್ ಲೈಫ್ ಅಲ್ವೇ ಇದನ್ನೆಲ್ಲ, ನಮಗೂ ಬಳಸಿ ಆರೋಗ್ಯವಾಗಿರೋಣ. ವಿಸ್ತಾರ ನ್ಯೂಸ್, ನಿಖರ ಜನ